ಪ್ರಭುಗಳೇ ನಮಸ್ಕಾರ. ವಿಹಾರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದ ವೈಭವವನ್ನು ನೋಡಿದಿರಿ. ಈ ವಿಡಿಯೋದಲ್ಲಿ ಮತ್ತೊಂದು ವಿಶಿಷ್ಟವಾದ ಸ್ಥಳದ ಮಹಿಮೆಯನ್ನು ತೋರಿಸೋಕೆ ಹೊರಟಿದ್ದೇನೆ. ಯಾರಾದರೂ ಹೊಸಬರು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಡಿ. ಸನ್ನಿಧಾನದಿಂದ ಸ್ವಲ್ಪ ದೂರ ಒಂದೆರಡು ಕಿಲೋಮೀಟರ್ ಚಲಿಸಿದರೆ ನಮಗೆ ಈ ಎತ್ತರವಾದ ಅಭಯ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಆಂಜನೇಯ ದೇವರ ದರ್ಶನ ಮುಗಿಸಿ ಹೊರಬಂದರೆ ಒಂದು ಆರ್ಚ್ ಕಾಣಸಿಗುತ್ತೆ. ಅದರ ಮೇಲೆ ಬರೆದಿರುವಂತಹ ಸಾಲುಗಳು ತುಂಬ ಅಮೋಘವಾದ ಸಾಲುಗಳು. ಕುಂದದೆ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ, ಆಹಾ, ತುಂಬ ಅದ್ಭುತವಾದ ಸಾಲುಗಳು. ಮುಂದೆ ನಾವು ಹೊರಟಿದ್ದು ಬಿಚ್ಚಾಳೆ ಕಡೆಗೆ. ದಾರಿ ಮಧ್ಯದಲ್ಲಿ ತುಂಗಭದ್ರಾ ನದಿಗೆ ಕಟ್ಟಿರುವಂತಹ ಸೇತುವೆ ಸಿಗುತ್ತೆ. ಇದು ಸುಮಾರು ಅರ್ಧ ಕಿಲೋಮೀಟರ್ ವರೆಗೆ ಇರಬಹುದು. ದಾರಿಯಲ್ಲಿ ಕೆಲವು ಹಳ್ಳಿಗಳ ವ್ಯವಸಾಯ ಭೂಮಿ ಬೆಳೆಗಳು ಕಾಣಸಿಗುತ್ತೆ. ಹತ್ತಿ, ಮೆಣಸಿನಕಾಯಿ, ಭತ್ತ, ಹಾಗೆ ತಂಬಾಕು ಬೆಳೆಗಳು ಕೂಡ ಕಾಣಬಹುದು. ಅದು ಸ್ವಲ್ಪ ದೂರ ಹೋದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ. ನೋಡಿ, ಬಂದೇ ಬಿಡ್ತು ಬಿಚ್ಚಾಲೆ. ಇಲ್ಲಿ ಹರಿಯುತ್ತಿರುವಂತಹ ನದಿಯೇ ತುಂಗಭದ್ರಾ ನದಿ. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವನ್ನು ಭಿಕ್ಷಾಲಯ ಅಂತ ಕರೀತಾ ಇದ್ದರು. ಪಾದರಕ್ಷೆಗಳನ್ನು ಬಿಟ್ಟು ಕೆಳಗೆ ಬಂದರೆ ನಮಗೆ ಇಲ್ಲಿಯೂ ಕೂಡ ನಾವು ಆಂಜನೇಯ, ಉಗ್ರನರಸಿಂಹ, ಸೂರ್ಯನಾರಾಯಣ, ಬಿಚ್ಚಾಲಮ್ಮ ಮತ್ತು ಪ್ರತಿಷ್ಠಿತ ಶಿವಲಿಂಗವನ್ನು ಕಾಣಬಹುದು.
ಈ ತುಂಗಭದ್ರಾ ನದಿಯ ದಂಡೆಯ ಮೇಲೆಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರ ಅಪ್ಪಟ ಶಿಷ್ಯರಾದಂತಹ ಅಪ್ಪಣಾಚಾರ್ಯರು ಸೇರಿ ಇಲ್ಲಿ 13 ವರ್ಷಗಳ ಕಾಲ ಈ ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸು ಮಾಡಿದಂತಹ ಸ್ಥಳ. ಇದನ್ನೇ ಜಪದ ಕಟ್ಟೆ ಅಂತ ಕರೆಯುತ್ತಾರೆ. ಅಪ್ಪಣಾಚಾರ್ಯ ಇಲ್ಲಿಯೇ ಒಂದು ಗುರುಕುಲವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಸ್ತೋತ್ರವನ್ನು ರಚಿಸಿದ್ದು ಇವರೇ. ಇಲ್ಲಿಯೂ ಕೂಡ ರಾಯರ ಏಕಶಿಲೆಯನ್ನಿಟ್ಟು ಪೂಜಿಸುತ್ತಾರೆ. ಯಾತ್ರಿಗಳು ಪ್ರವಾಸಿಗರು ಹೆಚ್ಚಾಗಿ ಬರುತ್ತಿರುತ್ತಾರೆ. ಇದನ್ನು ಏಕಶಿಲಾ ಬೃಂದಾವನ ಎಂದು ಕರೆಯುತ್ತಾರೆ. ಇನ್ನೂ ವಿಶೇಷವಾದಂತಹ ವಿಷಯಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು.